ಹರೇಶ್ ಶ್ರೀನಿವಾಸ. ಇವಾಗ ಪಂಚೀಕರಣ ಆಟದ ಹೇಗೆ ಕಾಯಿಗಳು ಮಾಡೋದು ಅಂತ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡ್ಕೊಂಡು ಬಂದ್ರಿ. ಈಗ ಮುಂದಿನ ಭಾಗದಲ್ಲಿ ಪಂಚೀಕರಣ ಆಟ, ಅದು ಹೇಗೆ ಬರೆಯೋದು, ಎಷ್ಟು ಮನೆ, ಮತ್ತೆ ಆಟ ಆಡೋದು ಹೇಗೆ ಅನ್ನೋದನ್ನ ಗಾಯತ್ರಿ ಮೇಡಮ್ ತಿಳಿಸ್ಕೊಡ್ತಾರೆ. ನೋಡೋಣ, ಬರ್ತೀರಾ? ಇವಾಗ ನೀವು ಚೌಕಬಾರ ಐದು ಮನೆ ಆಟ ಆಡುವಾಗ ಚೌಕಬಾರ ಬರ್ಕೋತೀರಾ ಅಲ್ವಾ? ಒಂದು ಚಾರ್ಟ್ ಮೇಲೆ ಒಂದು ಬೋರ್ಡ್ ತಗೊಳ್ಳಿ, ಆ ಬೋರ್ಡ್ ಮೇಲೆ ಚೌಕಬಾರ ಐದು ಮನೆ ಆಟ ಬರ್ಕೊಳ್ಳಿ. ಆದ್ರೆ ಇಂಟು ಮಾತ್ರ ಹಾಕ್ಬೇಡಿ. ಮುಂದಕ್ಕೆ ಏನ್ ಮಾಡ್ಬೇಕು ಅಂತ, ಇಷ್ಟು ಮನೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ಕೊಂಡಾದ್ಮೇಲೆ ಮುಂದಕ್ಕೆ ಏನ್ ಹೇಳ್ಬೇಕು ಅಂತ ಗಾಯತ್ರಿ ಮೇಡಮ್ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ ಬನ್ನಿ. ಇವಾಗ ಹೇಗೆ ಆಡೋದು ಅಂತ ಹೇಳ್ಕೊಡ್ತಾರೆ, ಬನ್ನಿ ನೋಡೋಣ. ನಮಸ್ಕಾರ. ಈಗ ಇದು ಐದು ಮನೆ ಬರ್ಕೊಳ್ಳೋದು. ಇಲ್ಲಿ ಆಲದಲೆ, ಆಲದಲೆ ಇಟ್ಕೋಬೇಕು. ಇಲ್ಲಿ ಆಲದಲೆ ಇಟ್ಕೊಂಡು ಅದ್ರ ಮೇಲೆ ಪುಟ್ಟ ಕೃಷ್ಣ ಎಲ್ಲ ಮನೇಲಿ ಇದ್ದೇ ಇರುತ್ತಲ್ವ, ಇದನ್ನ ಈಗ ಇಟ್ಕೊಳ್ಳೋದು. ಇಟ್ಕೊಂಡ್ಮೇಲೆ ಇದು ಐದು ಮನೆಯೊಳಗೆ ಫಸ್ಟು ನಾನು ನಿಮಗೆ ಪಂಚಮಹಾಭೂತಗಳನ್ನ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಈ ಪಂಚಮಹಾಭೂತಗಳು ಯಾವುದು ನಾನೆಲ್ಲ ಆಲ್ರೆಡಿ ಬರೆದಿದ್ದೀನಿ ನಿಮಗೆ. ನಿಮ್ಮೊಂದು ಪೇಪರಲ್ಲಿ ಕೂಡ ಚೌಕಬಾರ ಥರ ಬರ್ಕೊಂಬಿಟ್ಟು ಈ ಥರ ಬರ್ಕೋಬೋದು ಎಲ್ಲ. ಆಮೇಲೆ ಪಂಚಮಹಾಭೂತಗಳು ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ. ಇದಾದಮೇಲೆ ಇದನ್ನು ಫಸ್ಟ್ ಸೃಷ್ಟಿ ಮಾಡ್ತಾನೆ ಪಂಚಮಹಾಭೂತಗಳು. ಆಮೇಲೆ ಪಂಚ ಜ್ಞಾನೇಂದ್ರಿಯ ಬರುತ್ತೆ, ಎಲ್ಲ ಆಕಾಶದಿಂದಲೇ ಬರಬೇಕು. ಆಕಾಶದಿಂದ ಶಬ್ದ, ಶಬ್ದದಿಂದ ನಾವು ವಾಕ್ನಿಂದ ಮಾತಾಡ್ತೀವಿ. ಮುಂದೆಲ್ಲ ತುಂಬ ಚೆನ್ನಾಗಿದೆ, ಇಂದ್ರಿಯ ವ್ಯಾಪಾರ ಎಲ್ಲ ಬರುತ್ತೆ. ಆಮೇಲೆ ನಮಗೆ ಪಂಚ ಜ್ಞಾನೇಂದ್ರಿಯ, ಅದಾದಮೇಲೆ ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು, ಪಂಚ ಮಹಾಪ್ರಾಣಗಳು, ಪಂಚ ಮನಃಪಂಚಕಗಳು. ಹೀಗಿದೆ ಪಂಚ ಮಹಾಭೂತಗಳು, ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ ಹೇಳಿದ್ನಲ್ಲ. ಪಂಚ ಜ್ಞಾನೇಂದ್ರಿಯಗಳು ಶ್ರೋತೃ ಅಂದರೆ ಕಿವಿ, ಚರ್ಮ, ಕಣ್ಣು, ಜಿಹ್ವೆ, ನಾಸಿಕ, ಇಷ್ಟು ನಮ್ಮ ಮುಖದಲ್ಲೇ ಇದೆ ಐದು ಪಂಚ ಜ್ಞಾನೇಂದ್ರಿಯ. ಅದಾದಮೇಲೆ ಜ್ಞಾನ ಬಂದಮೇಲೆ ನಾವು ಕರ್ಮ ಮಾಡ್ತೀವಿ, ವಾಕ್, ವಾಣಿ, ಪಾದ, ವಾಯು, ಉಪಸ್ಥ. ಅದಾದಮೇಲೆ ತನ್ಮಾತ್ರಗಳು, ಇದು ಮೇಲಿನ ಆಸೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದಾದಮೇಲೆ ಪಂಚ ಪ್ರಾಣಗಳು, ಸಮಾನ, ಉದಾನ, ವ್ಯಾನ, ಅಪಾನ, ಪ್ರಾಣ. ಇದಾದಮೇಲೆ ಮನಃಪಂಚಕಗಳು ಅಂದರೆ ಮನಸ್ಸಿಗೆ ಐದು ಪ್ರಭೇದಗಳು, ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇಷ್ಟು ನಾವು ಮಾಡ್ಕೋಬೇಕು. ಮಾಡಿಕೊಂಡು 25 ಮನೆಗಳಾಗುತ್ತೆ. ಇದರಲ್ಲಿ ನಾವು 99 ಕಾಯಿಗಳನ್ನ ಹೇಳ್ಕೊಟ್ಟಿದ್ನಲ್ಲ ಅದನ್ನು ಇಟ್ಕೋಬೇಕು. ಈಗ ನೋಡಿ, ಇದು ಆಕಾಶ. ಈ ಆಕಾಶಕ್ಕೆ 99 ಕಾಯಿ ಇಡಬೇಕು. 5, 6, 8, 9. ಇದು ವಾಯು, ಆಕಾಶ, ವಾಯು, ಇದಕ್ಕೂ 9, ಎಲ್ಲದಕ್ಕೂ 99 ಕಾಯಿ ಇಟ್ಕೋಬೇಕು. ಆಮೇಲೆ ತೇಜ, ಇದು ಈ ಆರ್ಡ್ರಲ್ಲೇ ಬರಬೇಕು. ಅಪ್ಪು, ಪೃಥ್ವಿ, ಇದೆಲ್ಲ ಇದು ಬೇರೆ. ಈಗ ನೋಡಿ, ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ. ಈಗ ನಾವು ಆಟ ಹೆಂಗಪ್ಪ ಶುರು ಮಾಡೋದು ಅಂದರೆ, ಇದಕ್ಕೆಲ್ಲ ನಾವು ಅಭಿಮಾನಿ ದೇವತೆಗಳಿದ್ದಾರೆ. ಇದು ಶೇಷದೇವರು, ತನ್ಮಾತ್ರಕ್ಕೆ ವಾರಣಿಪತಿ ಶೇಷದೇವರು. ಇದು ಗಣಪತಿ, ಇಲ್ಲಿ ಆಕಾಶಕಧಿಪತಿ ಗಣಪತಿ, ಆಕಾಶದ ಹತ್ರ ಇದನ್ನು ಇಡಬೇಕು. ಆಮೇಲೆ ರುದ್ರದೇವರು, ಪಂಚ ಜ್ಞಾನೇಂದ್ರಿಯಕ್ಕೆಲ್ಲ ಐದಕ್ಕೂ ರುದ್ರದೇವರು. ಆಮೇಲೆ ಇದು ಬೇರೆ, ಇದು ಕಲರ್ ಹಾಕಿರೋದು. ಆಮೇಲೆ ಇದು ಆಮರಣಿ ದೇವಿ 3 ಗಂಟು, ಇಲ್ಲಿ ಇಟ್ಕೋಬೇಕು. ಕಾಲಾಪುರುಷ ಅಂತ ಬರುತ್ತೆ, ಕಾಲಾಪುರುಷ, ಇದನ್ನ ಇಲ್ಲಿಟ್ಕೋಬೇಕು. ಇದನ್ನೆಲ್ಲ ಇದನ್ನ ಗೋಪಿಚಂದ್ರದಲ್ಲಿ ಮಾಡಿ ತೋರಿಸಿದ್ವಲ್ಲ ಆ ಥರ. ಆಮೇಲೆ ಇದು ಮುಖ್ಯ ಪ್ರಾಣದೇವರು, ಇದೆಲ್ಲ ಪ್ರತಿಮೆಗಳು ಸಿಗುತ್ತೆ ನಿಮಗೆ. ಇದನ್ನು ಇಟ್ಕೊಂಡ್ರೆ ನಮ್ಗೆ ತಕ್ಷಣ ಜ್ಞಾಪಕ ಬರುತ್ತೆ ಹೇಳೋದಕ್ಕೆ ಅಂತ ಈ ಪ್ರತಿಮೆಗಳು ಇಟ್ಕೋಬೇಕು. ಇದೇ ನಮ್ಮ ಪಿಂಡಾಂಡ. ಇದರಲ್ಲಿ ಪಚನಕ್ರಿಯೆ, ನಾವು ತಿಂದಿದ ಆಹಾರ ಹೇಗೆ ಅರಗುತ್ತೆ, ಅದರಲ್ಲಿ 72,000 ನಾಡಿಗಳು, ಅದರಲ್ಲಿ ಇಡ ಪಿಂಗಳ. ನೋಡಿ, ಇಲ್ಲಿ 3 ಗೆರೆಗಳು ಬರೆದಿದ್ದೆ ಅಲ್ಲ ನಾನು, 3 ಗೆರೆಗಳು ಬಂದಿದೆ ನೋಡಿ. ಇಲ್ಲಿ ಮಧ್ಯೆ ಬಂದಿರೋದೇ ಸುಷುಮ್ನ ನಾಡಿ, ಇಡ ಪಿಂಗಳ, ಇಡ ಎಡಗಡೆ, ಪಿಂಗಳ ಬಲಗಡೆ. ಇದಿಷ್ಟು ಇದೆ ನಮ್ಮ ದೇಹ. ಈ ದೇಹದಲ್ಲಿ ಹೇಗೆ ರಚನೆಯಾಗುತ್ತೆ, ಎಷ್ಟು ಜನ ದೇವತೆಗಳನ್ನು, ತತ್ವಾಭಿಮಾನ ದೇವತೆಗಳಿದ್ದು ಅದರಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಬ್ರಹ್ಮಾಂಡ ಸೃಷ್ಟಿ ಮಾಡಿ, ಅದರಲ್ಲಿ ಜೀವನ ಸೃಷ್ಟಿ ಮಾಡಿ, ಅದರಲ್ಲಿ ತತ್ವಾಭಿಮಾನಗಳು ಸೃಷ್ಟಿ ಮಾಡಿ, ಅದರಲ್ಲಿ ತಾನಿದ್ದು ಈ ಒಂದು ಆಟನ, ಈ ಒಂದು ಪಚನಕ್ರಿಯೆ ನಡೆಸ್ತಾನೆ. ಈಗ ನೋಡಿ, ಆಕಾಶ. ಆಕಾಶಕ್ಕೆ ಕಪ್ಪು ಕಲರ್ ಮಾಡ್ಕೊಂಡಿದ್ವಿ, 4 ತಗೋಬೇಕು. 4 ತಗೊಂಡು ಆಕಾಶದ ಗುಣ ಏನು, ಶಬ್ದ. ಇದು ತನ್ನ ಗುಣದ ಅರ್ಧ ಭಾಗವನ್ನು 5 ಮಂದಿಯಲ್ಲಿ ಭೂತ ಪ್ರೇತಗಳಿಗೆ ಕೊಟ್ಟು ಇನ್ನು ಮಿಕ್ಕ ಭಾಗವನ್ನು 5 ಮಂದಿಯಲ್ಲಿ ಹಂಚುತ್ತೆ. ಸಮ ಸೃಷ್ಟಿ ಆಗಬೇಕಲ್ಲ ನಮಗೆ. ಈಗ ವಾಯುನೂ ಅಷ್ಟೇ, 4 ತಗೋಬೇಕು. 4 ತಗೊಂಡು ತಗೊಂಡಿದ್ರಿಂದ ಬಿಟ್ಟು ಇಲ್ಲಿದ್ದ
ಐದು ಮಂದಿಯಲ್ಲಿ ಹಂಚಿಕೊಡ್ತೀವಿ. ಇದರದ್ದು ಗುಣ ಏನು? ಸ್ಪರ್ಶ. ಇದು ತನ್ನ ಗುಣದ ಅರ್ಧ ಭಾಗವನ್ನು ಯಾರಿಗೆ ಕೊಡುತ್ತೆ? ಪಶು ಪಕ್ಷಿಗಳಿಗೆ ಕೊಡುತ್ತೆ. ವಾಯು ತೇಜ. ತೇಜದ ಗುಣ ಉಷ್ಣತ್ವ. ಇದು ತನ್ನ ಗುಣದ ಅರ್ಧ ಭಾಗವನ್ನು ದೇವತೆಗಳಿಗೆ ಕೊಡುತ್ತೆ ಯಾಗ ಯಜ್ಞ ಮಾಡೋದಕ್ಕೆ. ಮಿಕ್ಕದ ಭಾಗವನ್ನು ಐದು ಮಂದಿಯಲ್ಲಿ ಹಂಚಿಕೊಂಡಿತ್ತು. ಆಮೇಲೆ ಆಪ್. ಇದು ತನ್ನ ಗುಣದ ಅರ್ಧ ಭಾಗವನ್ನು ಜಲಚರ ಪ್ರಾಣಿಗಳಿಗೆ ಕೊಡುತ್ತೆ. ಇದು ನೀರಲ್ಲಿ ಜಲಚರ ಪ್ರಾಣಿಗಳಿರುತ್ತಲ್ಲ ಅದಕ್ಕೆ ಕೊಡುತ್ತೆ. ಇನ್ನು ನಾಲ್ಕು ಇಲ್ಲಿಂದ ತಗೊಳ್ಬೇಕು. ಇದು ತಗೊಂಡಿದ್ದ ಕಡೆಯಿಂದ ಬಿಟ್ಟು ಇಲ್ಲಿ. ಆಮೇಲೆ ಪೃಥ್ವಿ. ಪೃಥ್ವಿ ತನ್ನ ಗುಣದ ಅರ್ಧ ಭಾಗವನ್ನು ಪರ್ವತಗಳಿಗೆ ಕೊಟ್ಟು ಮಿಕ್ಕ ಭಾಗವನ್ನು ಐದು ಮಂದಿಯಲ್ಲಿ ಹಂಚಿಕೊಳ್ಳುತ್ತೆ. ಈಗ ನಾವೇನಪ್ಪ ಮಾಡಿದ್ವಿ ಅಂದರೆ ಸಮಸೃಷ್ಟಿ ಮಾಡಿದ್ವಿ. ಅಂದರೆ ಮಣ್ಣು, ನೀರು, ಬೆಂಕಿ ಇಷ್ಟು ಮೂರರಿಂದ ನಮಗೆ ದೇಹ ಆಗುತ್ತೆ. ಗಾಳಿ, ಇದು ಏನು? ಗಾಳಿ ಬೇಕೇ ಬೇಕು. ಪ್ರಾಣವಾಯು ಫೇಸ್ ಬೇಕು. ಆಕಾಶ. ಈಗ ನಮ್ಮದು ಸಮಸೃಷ್ಟಿ ಆಯಿತು. ಈಗ ನಾವು ಸಮಸೃಷ್ಟಿ ಆಯಿತು, ಇನ್ನು ಮುಂದೆ ಪಂಚಜ್ಞಾನೇಂದ್ರಿಯ ಸೃಷ್ಟಿ ಮಾಡೋಣ. ಏನು ಈಗ ಆಕಾಶದ ಮನೆಯಲ್ಲಿ ನಾವು ಏನು ಇಲ್ಲಿ ಇತ್ತಲ್ಲ ಮುಂಚೆ ನಾವು ಇದಿಟ್ಟಿದ್ವಲ್ಲ ತೇಜ, ಆಕಾಶದ ಮನೆ ಇದ್ದಂಥ ತೇಜ ಆಕಾಶ ಭಾಗವನ್ನು ತೆಗೆದುಕೊಂಡು ಪಂಚಜ್ಞಾನೇಂದ್ರಿಯ ಮನೆಗೆ ಬರುತ್ತಿರಲಿಕ್ಕೆ ಏನು ಬಂತು? ಶ್ರೋತ್ರೇಂದ್ರಿಯ, ಒಂದು ಇಂದ್ರಿಯ ಬಂತು. ಪಂಚಜ್ಞಾನೇಂದ್ರಿಯದಲ್ಲಿ ಒಂದು ಇಂದ್ರಿಯ ಬಂತು. ಆಮೇಲೆ ವಾಯುವಿನ ಮನೆ ಇದ್ದಂಥ ತೇಜ ವಾಯುವಿನ ಭಾಗವನ್ನು ತೆಗೆದುಕೊಂಡು ಬರುತ್ತಿರಲಿಕ್ಕೆ ಚರ್ಮ ಹುಟ್ಟಿತು. ಟ್ವಕ್, ಚರ್ಮ. ಇದು ಇದರ ಮನೆ. ಆಮೇಲೆ ಇವಾಗ ನಾವೇನು ಮಾಡಬೇಕು? ಇಲ್ಲಿಂದ ತಗೋಬೇಕು. ಅಪ್ಪನ ಮನೆಯಲ್ಲಿದ್ದಂಥ ತೇಜ ಅಪ್ಪನ ಭಾಗವನ್ನು ತೆಗೆದುಕೊಂಡು ಬರತಿರಲಿಕ್ಕೆ ಜಿಹ್ವೆ ಹುಟ್ಟಿತ್ತು. ಯಾಕೆಂದರೆ ನೀರಿಂದ ನಮಗೆ ಇದು ಗೊತ್ತಾಗುತ್ತೆ. ನಾಲಿಗೆ ಮೇಲೆ ನೀರು ಬಿದ್ದಾಗಲೇ ತಾನೆ ನಮಗೆ ಅದರ ರುಚಿ ಇದು ಗೊತ್ತಾಗುತ್ತೆ. ನಾಲಿಗೆ ಇದು ದ್ರವತ್ವ, ಇದರ ಜೊತೆ ಏನು ದ್ರವತ್ವ ಇದು. ಆಮೇಲೆ ಪೃಥ್ವಿಯಲ್ಲಿದ್ದಂಥ ತೇಜ ಪೃಥ್ವಿ ಭಾಗವನ್ನು ತೆಗೆದುಕೊಂಡು ಬರತಿರಲಿಕ್ಕೆ ನಾಶಕ ಹುಟ್ಟಿತ್ತು. ಆಯಿತಾ? ಈಗ ಪಂಚಜ್ಞಾನೇಂದ್ರಿಯಗಳು ಯಾವ ಮನೆಯಲ್ಲಿ ಸೃಷ್ಟಿಯಾಯಿತು? ತೇಜದ ಮನೆಯಲ್ಲಿ. ನೆಕ್ಸ್ಟು ಇವಾಗ ನಾವು ಜ್ಞಾನ ಬಂದಮೇಲೆ ಕರ್ಮ ಮಾಡ್ತೀವಿ. ಇವಾಗ ಪಂಚಕರ್ಮೇಂದ್ರಿಯ ಆಕಾಶದ ಮನೆಯಲ್ಲಿದ್ದಂಥ ಪೃಥ್ವಿ, ಪೃಥ್ವಿನೇ ಎಲ್ಲಾನು ಇಲ್ಲಿ ಬರುತ್ತೆ. ಪೃಥ್ವಿ ತೆಗೆದುಕೊಂಡು ಬರತಿರಲಿಕ್ಕೆ ವಾಕ್ ಕೊಟ್ಟಿತು. ವಾಯುವಿನ ಮನೆ ಇದ್ದಂಥ ಪೃಥ್ವಿ ವಾಯುವಿನ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಪಾಣಿ ಹುಟ್ಟಿತು. ತೇಜದ ಮನೆ ಇದ್ದಂತಹ ಪೃಥ್ವಿ ತೇಜದ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಪಾದ ಹುಟ್ಟಿತು. ಅಪ್ಪನ ಮನೆ ಇದ್ದಂಥ ಪೃಥ್ವಿ ಅಪ್ಪನ ಭಾಗವನ್ನು ತೆಗೆದುಕೊಂಡು ಬರತಿರಲಿಕ್ಕೆ ಪಾಯು ಇಂದ್ರಿಯ ಹುಟ್ಟಿತು. ಇದು ಉಪಸ್ಥ. ಹೀಗೀಗೆ ಬಂದಾಗ ನಾವು ಪಂಚಮಹಾಭೂತಗಳು. ಈಗ ನಾವು ತಗೊಂಡಾಗ ಜ್ಞಾನೇಂದ್ರಿಯ ಆಯಿತು, ಕರ್ಮೇಂದ್ರಿಯ ಆಯಿತು. ಈಗ ನಾವು ಪಂಚ ತನ್ಮಾತ್ರಗಳ ಸೃಷ್ಟಿ ಮಾಡಬೇಕು. ಇದು ಕೂಡ ಆಕಾಶದಿಂದಲೇ ಬರಬೇಕು. ಆಕಾಶದಲ್ಲಿದ್ದಂಥ ಅಪ್ಪು ಆಕಾಶ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಶಬ್ದ ಹುಟ್ಟಿತು. ವಾಯುವಿನ ಮನೆ ಇದ್ದಂಥ ಅಪ್ಪು ವಾಯುವಿನ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಸ್ಪರ್ಶ ಹುಟ್ಟಿತು. ತೇಜದ ಮನೆ ಇದ್ದಂಥ ಅಪ್ಪು ತೇಜದ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ರೂಪ ಹುಟ್ಟಿತು. ಇದು ಇದರ ಮನೆ. ಇವಾಗ ಭೂಮಿ ಇಂದ್ರಿಂದ ತಗೋಬೇಕು. ಪೃಥ್ವಿಯಿಂದ ಪೃಥ್ವಿ ಮನೆಯಲ್ಲಿದ್ದಂಥ ಅಪ್ಪು ಪೃಥ್ವಿ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಗಂಧ ಹುಟ್ಟಿತು. ಈಗ ಈ ಮೂರನ್ನು ನಾವು ಸೃಷ್ಟಿ ಮಾಡಿದ್ವಿ. ಈಗ ಮುಖ್ಯ ಪ್ರಾಣ ಯಾವುದು? ಪಂಚಪ್ರಾಣಗಳ ಸೃಷ್ಟಿ ಮಾಡಬೇಕು. ಇದು ಆಕಾಶದಿಂದ. ಆಕಾಶದಲ್ಲಿದ್ದಂಥ ವಾಯು ಆಕಾಶ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಯಾವುದು ಬಂತು? ಸಮಾನ ವಾಯು ಹುಟ್ಟಿತು. ಇದು ಇದರ ಮನೆ. ತೇಜದ ಮನೆ ಇದ್ದಂಥ ವಾಯು ತೇಜದ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ವ್ಯಾನವಾಯು ಹುಟ್ಟಿತು. ಅಪ್ಪನ ಮನೆಯಲ್ಲಿದ್ದಂಥ ವಾಯು ಅಪ್ಪಿನ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಅಪಾನವಾಯು ಹುಟ್ಟಿತು. ಪೃಥ್ವಿ ಮನೆಯಲ್ಲಿದ್ದಂಥ ವಾಯು ಪೃಥ್ವಿ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಪ್ರಾಣವಾಯು ಹುಟ್ಟಿತು. ಈಗ ಮನಪಂಚಕಗಳ ಸೃಷ್ಟಿ ಆಕಾಶದ ಮನೆಯಲ್ಲಿ. ಇದು ಇದರ ಮನೆ. ಇವಾಗ ನಾವು ವಾಯುವಿನ ಮನೆಯಿಂದ ತಗೋಬೇಕು. ವಾಯುವಿನ ಮನೆ ಇದ್ದಂಥ ಆಕಾಶ ವಾಯುವಿನ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ಮನಸ್ಸು ಹುಟ್ಟಿತು. ತೇಜದ ಮನೆಯಲ್ಲಿದ್ದಂಥ ಆಕಾಶ ತೇಜದ ಭಾಗ ತೆಗೆದುಕೊಂಡು ಬರೋದಕ್ಕೆ ಬುದ್ಧಿ ಹುಟ್ಟಿತು. ಅಪ್ಪನ ಮನೆಯಲ್ಲಿದ್ದಂಥ ಆಕಾಶ ಅಪ್ಪಿನ ಭಾಗವನ್ನು ತೆಗೆದುಕೊಂಡು ಬರತಿರಲಿಕ್ಕೆ ಚಿತ್ತ ಹುಟ್ಟಿತು. ಪೃಥ್ವಿ ಮನೆಯಲ್ಲಿದ್ದಂಥ ಆಕಾಶ ಪೃಥ್ವಿ ಭಾಗ ತೆಗೆದುಕೊಂಡು ಬರತಿರಲಿಕ್ಕೆ ನಮಗೆ ಅಹಂಕಾರ ಹುಟ್ಟಿತು. ಹೀಗೆ ಮನಪಂಚಕಗಳ ಸೃಷ್ಟಿ ಆಕಾಶದ ಮನೆಯಲ್ಲಿ ಆಯಿತು. ಈಗೇನು ಗೊತ್ತಾ, ಆಯಾ ಮನೆಯಲ್ಲಿ ಒಂದೊಂದಿರುತ್ತೆ. ಇದು ಒಂದೊಂದು ತನ್ನಲ್ಲಿ ಇಟ್ಕೊಂಡು ಇನ್ನೆಲ್ಲಾನು ಹಂಚಿಬಿಡ್ತು. ಹಂಚಿದ್ದಕ್ಕೆ ಇವಾಗ ಇದ್ರ ಭಾಗ ಇದು ತಗೊಂಡಿದ್ದಕ್ಕೆ ನಮಗೆ ಟಿವಿ ಕೇಳಿಸುತ್ತೆ. ಆಕಾಶದಿಂದ ಶಬ್ದ ಶ್ರೋತೃಗೆ ನಮಗೆ ಶಬ್ದ ಬಿಡಬೇಕಾದ್ರೆ ಆಕಾಶದಿಂದಲೇ ಬರಬೇಕು. ಈ ರೀತಿಯಾಗಿ ನಮಗೆ ಇವಾಗ ಸಂಪೂರ್ಣ ಸೃಷ್ಟಿ ಆಯಿತು. ಸರಿ, ಈಗ ನಾವು ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ಆಕಾಶದ ಚಿಂತನೆ, ವಾಯು, ಇದರಲ್ಲೆಲ್ಲನೂ ತತ್ವಾಭಿಮಾನ ದೇವತೆಗಳು ಫಸ್ಟ್ ಅಭಿಮಾನ ದೇವತೆಗಳು ಬರ್ತಾರೆ. ಅದಂತರ್ಗತ ಇನ್ನೊಂದು ರೂಪ ಬರುತ್ತೆ, ಸೌಪರ್ಣಿಪತಿ ಗರುಡ ದೇವರು ಬರ್ತಾನೆ, ಅದರ ಮೇಲೆ ಭಗವದ್ ರೂಪ ಬರುತ್ತೆ, ಅದರ ಮೇಲೆ ಲಕ್ಷ್ಮೀ ಹೆಗ್ಡೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ ವಾದಿರಾಜರು. ಇನ್ನು ಮುಂದೆ ತುಂಬ ಚೆನ್ನಾಗಿದೆ ಇದೆಲ್ಲ. ಮುಂದಿನ ಎಪಿಸೋಡಲ್ಲಿ ಇದನ್ನು ನಾವು ನೋಡೋಣ. ಬುಕ್ಕು ಸಿಗುತ್ತೆ ವಿದ್ಯಾಪೀಠದಲ್ಲಿ. ಪಂಚೀಕರಣ ಆಟ ಅಂತ ನೋಡಿ ಪುಸ್ತಕ ಸಿಗುತ್ತೆ, ನೀವು ಇದನ್ನು ತಗೋಬೋದು. ತಗೊಂಡ್ರೆ ನಿಮಗೆ ಎಲ್ಲ ತುಂಬಾನೇ ಸುಲಭವಾಗಿದೆ, ಹೇಳಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಮತ್ತೆ ಈ ಚಾರ್ಟ್ ಕೂಡ ಸಿಗುತ್ತೆ, ನೀವು ಬರ್ಕೊಳ್ಳೋದು ತಪ್ಪುತ್ತೆ. ಇದನ್ನೆಲ್ಲ ನೀವು ಬರ್ದಿರೋದೇ ತಗೊಂಡ್ ಬಂದ್ರೆ
ಆಮೇಲೆ ಮೇಡಮ್ ಹೇಳ್ಕೊಡ್ತಾರಲ್ಲ ಆ ಥರ ನೀವು ಕಲಿಬೋದು. ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಕಲೀರಿ, ಏನು ಕಷ್ಟ ಏನಿಲ್ಲ. ಅಂದರೆ ನಮ್ಮ ದಿನನಿತ್ಯದ್ದು ಪಾಪ ಕರ್ಮ ಹೋಗುತ್ತಲ್ವಾ, ಅದು ತುಂಬ ದೊಡ್ಡದಲ್ಲ. ನಾವು ಏನೇನೋ ಮಾಡಬಾರ್ದೆಲ್ಲ ಮಾಡಿರ್ತೀವಿ. ಈ ಆಟ ಆಡಿ ವಾದಿರಾಜರು ನಮ್ಮ ಸ್ತ್ರೀಯರಿಗೆ ಎಷ್ಟು ಒಳ್ಳೆ ಮಾರ್ಗನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದರಿಂದ ಆದರೂ ಸ್ವಲ್ಪ ನಮ್ಮ ಪಾಪ ಕರ್ಮನ ಕಡಿಮೆ ಮಾಡ್ಕೊಳ್ಳೋಣ. ಸರಿ, ಮುಂದಿನ ಎಪಿಸೋಡಲ್ಲಿ ನಾನು ಮುಂದಿನ ಏನು ಬರುತ್ತೆ ಅನ್ನೋದನ್ನು ಗಾಯತ್ರಿ ಮಣ್ಣು ಹೇಳ್ಕೊಡ್ತಾರೆ. ಹರೇ ಶ್ರೀನಿವಾಸ. ಹರೇ ಶ್ರೀ.